ಇಲ್ಲಾಂದ್ರೆ ಇಲ್ಲ ಅಂತ ಆ ನೈತಿಕ ಬೆಂಬಲ ಅನ್ನೋದನ್ನ ದಯಮಾಡಿ ಯಾರು ಭಯ ಇಟ್ಕೊಳ್ಳೋದು? ಒಬ್ಬ ನೈತಿಕ ಬೆಂಬಲ ಅಂದ ತಕ್ಷಣ ಉಳಿದವ್ರು ಎಲ್ಲರೂ ಎಲ್ಲ ಖಾಸಗಿ ಪಿಜಿಗಳೆಲ್ಲ ನೈತಿಕ ಬೆಂಬಲ ಇಂತಹ ಕುತಂತ್ರ ಕೆಎಸ್ಆರ್ಟಿಸಿ ಪೆಟ್ರೋಲ್ ಬಂಕ್ ಮಾಲೀಕರು ಅಂಗಡಿಗೂ ಕೊಟ್ಟು ನಿಮ್ಗೆ ಒಂದು ದಿನ ತಡ್ಕೊಳಕ್ ಆಗಲಿಲ್ಲ ಅಂತ ಹೇಳಿದ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಹೆಚ್ಚು ತಡ್ಕೊಂಡಿದೆ ನಮಗೋಸ್ಕರ ಮಾಡಪ್ಪ. ಮೋದಿ ಚಪ್ಪಾಳೆ ಹೊಡಿ ಅಂದ್ರೆ ಅಯ್ಯೋಯ್ಯೋ ಆ ಮಾಡಿ ಆ ಬೀದಿ ಆ ರೋಡಲ್ಲೆಲ್ಲ ನಿಂತ್ಕೊಂಡು ಚಪ್ಪಾಳೆ ಹೊಡಿತಾರೆ. ತಟ್ಟೆ ಬಾರಿಸಿದ ತಟ್ಟೆ ಬಾರಿಸಿ ಆ ದೀಪ ಹಚ್ಚಿ ಅಂದ್ರೆ ಏನು ಹೆಚ್ಚು ಬಂದರು ನಾನು ಸೇರ್ಕೊಂಡು ಬರ್ತೇನೆ ಯಾರು ಏನಿಲ್ವಲ್ಲ. ಆದರೆ ಹೋರಾಟಕ್ಕೆ ಬರುವಂತಹ ಶಕ್ತಿಯನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ದಯಮಾಡಿ ನಾನು ಎಲ್ಲರೂ ನಾನು ಮನವಿ ಮಾಡ್ತೀನಿ, ಮುಂದೆ ಏನು ಹೋರಾಟ ಮಾಡಬೇಕಂತ ನಾನು ನಿರ್ಧಾರ ಮಾಡ್ತೀನಿ. ಧೈರ್ಯವಾಗಿ ಎದುರಿಸ್ತಾ ಹೋದ್ರೆ ಮುಂದೊಂದು ದಿನ ಕರ್ನಾಟಕ ಕನ್ನಡಿಗರನ್ನ ಬೇರೆ ರಾಜ್ಯದವರಿಗೆ ಹರಾಜು ಆಗ್ತದೆ. ಇದು ಬಹಳ ದಿನ ಇಲ್ಲ, ಈಗಾಗಲೇ ಹರಾಜು ಆಗ್ತಾಯಿತು. ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರಕ್ಕೆ ಯಾವುದೇ ರಾಜ್ಯದಲ್ಲಿ ಇಲ್ಲದಿರುವಂತಹ ಒಂದು ಪ್ರಾಧಿಕಾರವನ್ನು ಇವತ್ತು ಕರ್ನಾಟಕದಲ್ಲಿ ಮಾಡಿ ಎಂತ ಹೇಳಿ ಸರ್ಕಾರ ಹೇಳಿ ಸರ್ಕಾರ ನಿಮ್ದು ಎರಡು ಕ್ಷೇತ್ರದ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಕನ್ನಡಿಗರಿಗೆ ಇಂತಹ ಒಂದು ಪರಿಸ್ಥಿತಿಯನ್ನು ತಂದಿಟ್ಟಲ್ಲ ಯಾರು ಅರ್ಥ ಆಗ್ತಾರೆ ನಿಮಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಇಲ್ಲಿ ಕನ್ನಡಿಗರು ಭಾಷೆಯನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ನಾವು ಹೇಳಿದ್ಮೇಲೆ ನಾವು ಹೇಳಿದ್ಮೇಲೆ ದಯಮಾಡಿ ಬಂದು ನಾವು ವಾಪಸ್ ತಗೊಳ್ಳಿ. ಓಕೆ ನೀವು ಹೇಳಿದ್ರೆ ವಾಪಸ್ ತಗೊಳ್ಳಿ ಅಂತ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೇಳಿದ್ರ ವಾಪಸ್ ತಗೊಂಡು ಮಾತುಕತೆ ಬನ್ನಿ ಅಂತ ಕರೆದ್ರ ಮಾತುಕತೆ ಮೂಲಕ ನಿಮ್ಮ ಸಮಸ್ಯೆಯನ್ನು ಕೇಳ್ತೀನಿ ಮುಂದಿನ ಕ್ರಮ ತಗೊಳ್ತೀನಿ ಅಂತ ಏನಾದ್ರು ಹೇಳಿದ್ರ ಬಂದು ಮಾತ್ರ ಕೇಳ್ತೀನಿ ಏನರ್ಥ? ಮಾತುಕತೆಗೆ ಕರೆದಿಲ್ಲ ಕರೆಯೋದಿಲ್ಲ ಇವರು. ನಾವು ಹೇಳ್ತಿದ್ದು ನಾವು ಕೇಳ್ತಿದ್ದು ಇಲ್ಲಿ ಕನ್ನಡಿಗ ಒಂದು ಹೋರಾಟಕ್ಕೆ ಯಾವುದು ನಾವು ಹಿಂದೆ ಹೋಗೋದಿಲ್ಲ. ನಾವು ಆಗ ಮೊದಲೇ ಹೇಳಿದ್ದೀವಿ ಯಾವುದೋ ಸಂದರ್ಭದಲ್ಲಿ ನಾವು ಜೀವಂತ ಇರೋರು ಕೂಡ ಕನ್ನಡದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಮಾಡೇ ಮಾಡ್ತೀವಿ. ಪೊಲೀಸರ ದೌರ್ಜನ್ಯ ಇವತ್ತು ನಾನು ಖಂಡಿಸ್ತೇನೆ. ಪೊಲೀಸ್ನವರು ಐದನೇ ತಾರೀಕು ಮಾಡಿದಂಥ ದೌರ್ಜನ್ಯವನ್ನ ನಾನು ಇಡೀ ಕರ್ನಾಟಕದ ಕನ್ನಡಿಗರ ಪರವಾಗಿ ಖಂಡಿಸ್ತೀನಿ. ಯಾರಿಗೆ ಬಂತು ಡಿಸಿ ಯಾರು ಎಲ್ಲ ಉತ್ತರ ಬರ್ತವ್ರು ನಿನ್ನೆ ರೈತರು ಕೊಟ್ಟಂತ ಬಂದ್ಗೆ ಇವರು ಅಪ್ಲೈ ಕೊಟ್ಟಿದ್ರ ಪರ್ಮಿಷನ್ ಕೊಟ್ಟಿದ್ರ ಬಂತು ಏನು ದೇವರು ಬಂದರು ಕೊಟ್ಟಿದ್ರ ಯಾವ್ದು ಪರ್ಮಿಷನ್ ಕೊಡಬೇಕು ಯಾವ್ದು ಕೊಡಬಾರ್ದು ಅಂತ ಗೊತ್ತಿಲ್ಲ ಅವ್ರಿಗೆ. ಮೂವತ್ತೆರಡು 90 ವರ್ಷ ನೀವು ಪೊಲೀಸ್ ಇಲಾಖೆಯಲ್ಲಿ ಇದ್ದೀರಾ, ಏನು ಕಾರ್ಯಕ್ರಮ ಕೊಟ್ಟಿದ್ದೀರಾ? ಕರ್ನಾಟಕ ಬಂದ್ಗೆ ನೀವು ನಿಮ್ಗೆ ಪರ್ಮಿಷನ್ ಬೇಕಾ? ನಮಗೆ ನೀವು ಕೊಡೋಕ್ಕಾಗುತ್ತಾ? ಕರ್ನಾಟಕ ಬಂದ್ಗೆ ಪರ್ಮಿಷನ್ ಕೊಟ್ಟರೆ ನೀವು ಜೈ ಹೋಗ್ತೀರ ಕೆಲಸ ಮಾಡ್ಕೊತೀರ. ನೀವು ಯಾರು ಪರ್ಮಿಷನ್ ಕೊಡ್ಬೋದು? ಒಂದು ಸಭೆ ಸಮಾರಂಭ ರ್ಯಾಲಿ ಇಂಥದಕ್ಕೆ ನೀವು ಪರ್ಮಿಷನ್ ಕೊಡೋಕೆ ನಿಮ್ಗೆ ಅಧಿಕಾರ ಇದೆ. ಕರ್ನಾಟಕ ಬಂದ್ಗೆ ನೀವು ಯಾರು ಮಾತಾಡಿದವರು ಕೂಡ ಕೇಳ್ತಿರಲಿಲ್ಲ ಅವರು ಬಂದ್ಗೆ ಪರ್ಮಿಷನ್ ಕೊಟ್ಟಿರ್ಬೋದ ಅಂತ. ಇವತ್ತು ಭಾರತ ಬಂದ್ಗೆ ಅವ್ರು ಕರೆ ಕೊಟ್ಟಿದ್ದಾರಲ್ಲ ಯಾರು ಪರ್ಮಿಷನ್ ಕೇಳಿದ್ದಾರೆ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕ ಬಂದಾಗ್ರೆ ಅಥವಾ ಭಾರತ ಬಂದಾಗ್ರೆ ಈ ಯಾವುದೇ ಅಧಿಕಾರಿಗಳು ಯಾವುದೇ ಮುಖ್ಯಮಂತ್ರಿಗಳು ಕೊಡಕ್ಕೆ ಬರಲ್ಲ. ಇದು ಜನ ತೀರ್ಮಾನ ಮಾಡೋದು, ಇದು ಜನ ತೀರ್ಮಾನ ಮಾಡೋದು. ಒತ್ತಿಗೆ ಗೊತ್ತಿಲ್ವ? ಇದನ್ನೆಲ್ಲ ಕೊಡ್ತಾರೆ ಅಧಿಕಾರಿಗಳು ಬಂದು ಕೊಟ್ಟಿದ್ದಾರೆ. ನೀವು ಇದೆಲ್ಲ ಆಗ್ತಾರೆ. ನನಗೆ ಪರ್ಮಿಷನ್ ಕೇಳಿಲ್ಲ ಅಂತ ಹೇಳ್ತಾರಲ್ಲ, ಯಾವ ಜಾಗೃತಿ ಕೊಟ್ಕೊಂಡು ಯಾವ ಮಾತಾಡ್ತಾ ಇದ್ದೀರ ನೀವು? ಇಂತಹ ಬಂತು ಇಂತಹ ಡಿಜಿ ಎಲ್ಲ ಪ್ರವಾಸಿಗರು ಎಲ್ಲ ಪ್ರವಾಸ
ಇದು ನಮ್ಮ ದುರಂತ, ಇದು ನಾವು ನೋಡುವಂತ ದುರಂತ. ಅದು ಅವ್ರಿಗೂ ಅಧಿಕಾರ ಬೇಕು. ಒಂದು ವರ್ಷ ಸಿಟಿಲಿ ಕಮಿಷನರ್ ಆಗಿರ್ಬೇಕು, ಇವರು ಒಂದು ಎರಡು ವರ್ಷ ರಾಜ್ಯದಲ್ಲಿ ಡಿ ಜಿ ಆಗಿರ್ಬೇಕು. ಆರ ಅವ್ರು ಹೇಳಿದಂಗೆ ಸರ್ಕಾರ ಏನು ಹೇಳಿತ್ತೋ ಅದಕ್ಕೆ ತಪ್ಪನೆ ಬರ್ಸ್ಕೊಬೇಕು. ಇದ್ದಿರೋದ್ರಿಂದ ನಾವು ಯಾವ ಒಂದು ಬೆಂಬಲವನ್ನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಈ ಎಲ್ಲ ನೋವುಗಳು ಕನ್ನಡ ಪರ ಹೋರಾಟಗಾರರಿಗೆ ಕಾಡ್ತಾರೆ. ನಾವೇನಾದರೂ ನಿಮಗೆ ಎಂ ಎಸ್ ಸಿ ಕೊಡಿ ಅಥವಾ ಎಂ ಪಿ ಕೊಡಿ ಅಥವಾ ನಮ್ಮ ರಾಜ್ಯಸಭಾ ಮೆಂಬರ್ ಮಾಡಿ ಅಥವಾ ಇಲ್ಲ ಯಾವುದಾದ್ರೂ ಒಂದು ಕೂಟಸ್ಕಾರ ಕೊಟ್ಟು ನಮಗೆ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವ್ದೋ ಒಂದು ಇದ್ಕೊಡಿ ಯಾವ್ದೋ ಒಂದು ಇದ್ರಲ್ಲಿ ಅದನ್ನ ನಾವು ಕೇಳಿದ್ವ. ನಾವು ಕೇಳಿದಿಷ್ಟೇ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡಬೇಡಿ ಅಂತ ಕೇಳಿದೆ. ಇದು ಯಾಕೆ ಅಂತ ಆಗ್ತಾ ಇಲ್ಲ. ನಮ್ಮ ಜೊತೆ ಗಟ್ಟಿಯಾಗಿ ಬಹಳಷ್ಟು ಜನ ಮಾತಾಡ್ತಾರೆ ನಿಂತು. ಇದಕ್ಕೆ ಮಾಧ್ಯಮದವರು ಹೇಳಿದ್ರು ಈ ಸೋಲಿಗೆ ರಾಜ್ಯ ಸರ್ಕಾರ ಹೊಣೆ ಬರಬೇಕಾಗುತ್ತೆ ಅಂತ. ಸತ್ಯ, ಮುಂದಿನ ಹೋರಾಟದ ಬಗ್ಗೆ ನಾವು ಜನರಲ್ಲಿ ಮನೆಯದಾಗಿ ಹೇಳ್ತೀವಿ. ಇನ್ನೊಬ್ಬರು ಮಾತಾಡೋರಿದ್ದಾರೆ, ಅವ್ರು ಮಾತಾಡೋದ್ರಿಂದ ನಾವು